जय कन्नडग्रह सेना गुलबर्गा ने नए साल का कैलेंडर रिलीज किया। कलामंडल हॉल अन्नपूर्णा क्रॉस सीरम रोड पर जिमन में एक फंक्शन रखा गया था। धत्तू भाजगी ने इस प्रोग्राम की अध्यक्षता की। इस फंक्शन में वेल नोन सोशल एक्टिविस्ट श्री लक्ष्मण दस्ती, साबिका मेयर शरण कुमार मोदी, गुलबर्गा साउथ ब्लॉक कांग्रेस कमेटी के प्रेसिडेंट नीलकंठ मुलगे ने चीफ गेस्ट के तौर पर शिरकत की। नए साल के कैलेंडर के रिलीज के साथ साथ गुलबर्गा के कुछ इम्पोर्टेंट लोगों को अमूल्य सेवा रत्न प्रशस्ति अवार्ड दिया गया। साथ ही साथ पूर्व कार्मिकास को भी सम्मान किया गया। पूर्व कार्मिकास को शालें तोहफे में दी गई। साथ ही इस मौके पर मीडिया से वाबस्ता सीनियर कैमरामैन श्री प्रकाश और ताजुद्दीन शाह को भी सम्मान दिया गया। इसके अलावा श्री अशोक काड़े उर्फ कलबुर्गी कलाम को भी सम्मान दिया गया। ನಾವು ಕರ್ನಾಟಕ ಸೇರ್ಬೇಕಾದ್ರೂ ಹೋರಾಟ ಆಯ್ತು. ಮುಂದೆ ಕರ್ನಾಟಕ ಬಂದ್ಮೇಲೆ ನಮ್ಮ ಹಕ್ಕು ತಗೋಬೇಕಾದ್ರು ಧರ್ಮ ಸಿಂಗ್ ಸೆಟ್ಟಿ ರಿಪೋರ್ಟ್ ಪ್ರಕಾರ ನಮ್ಮ ಎಚ್ ಕೆ ಡಿ ಬಿ ಆಗ್ಬೇಕಾದ್ರೂ ಹೋರಾಟ ಆಯ್ತು. ನನ್ನುಣ್ಣಪ್ಪ ವರದಿ ಬರ್ಬೇಕಾದ್ರೂ ಹೋರಾಟ ಆಯ್ತು. ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟಿ ಬರ್ಬೇಕಾದ್ರೂ ಹೋರಾಟ ಆಯ್ತು. ಅದೇ ರೀತಿಯಾಗಿ 371ನೇ ಕಾಲ ಸಲುವಾಗಿ ನಾವು ಹೋರಾಟ ಮಾಡಿದ್ರು. ಎಲ್ಲ ಪಕ್ಷದ ಸಪೋರ್ಟ್ ಮಾಡಿದ್ರು. ಪಕ್ಷಾತೀತ ಹೋರಾಟ ಅದು, ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಎಲ್ಲ ಕನ್ನಡ ಪರ, ಜನಪರ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಕಾರ್ಮಿಕ, ಯುವ, ರೈತ ಎಲ್ಲ ಪರ ಹೋರಾಟಗಾರ ಸೇರಿದಾಗ ಮಾತ್ರ ಹೋರಾಟ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಹೋರಾಟ ಆಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ, ಇತಿಹಾಸ ಸೃಷ್ಟಿ ಮಾಡಬೇಕಾದ್ರೆ ಇತಿಹಾಸ ಓದಬೇಕು. ಇತಿಹಾಸ ತಿಳ್ಕೊಂಡಿರೋ ಇತಿಹಾಸ ಓದಕ್ಕೆ ಸಾಧ್ಯ ಇಲ್ಲ ನಾವು. ಅದಕ್ಕೆ ಇತಿಹಾಸ ಸೃಷ್ಟಿ ಮಾಡಬೇಕಾದ್ರೆ ಇತಿಹಾಸ ತಿಳ್ಕೊಬೇಕು. ಅದಕ್ಕೆ ಮುಲ್ಗೆ ಸಾಹೇಬ್ ತಿಳ್ಕೊಂಡಿದ್ದಾರೆ. ಇವತ್ತಿನ ದಿವಸ ಮೋದಿಯವರು ಮುಲ್ಗೆಯನ್ನು ಮಾತಾಡಿದ್ದ ಬಹಳ ಖುಷಿ ಆಯಿತು. ಭವಿಷ್ಯದ ಎಮ್ ಎಲ್ ಎ ಇದಿರ್ತಾವೆ, ಯಾಕಂದ್ರೆ ಒಳ್ಳೆ ಸಮಸ್ಯೆಗಳ ಬಗ್ಗೆ ತಗೊಂಡು ಕಾಳಜಿ ತಗೊಂಡಿರ್ತಾವೆ, ಮಾತಾಡಿದ್ರಿ. ಮತ್ತು ಬ್ಯಾಟ್ರಿ ಸಾಹ ಅವರು ಭಾಳ ಸೀನಿಯರ್ ಆಗಿರ್ತಾರೆ. ಯಾಕಂದ್ರೆ 83ರಲ್ಲಿ ಗೋವಿಂದ್ ಪಿ ಒಡೆಯರಾಜ್ ಅವರು ಎಲೆಕ್ಷನ್ ನಿಂತು ಅವ್ರ ಬ್ಯಾಟ್ರಿ ಅವರು ಭಾಳ ಸೀನಿಯರ್ ಅವರು. ಅದಕ್ಕೆ ಮುಂದೆ ಅವ್ರನ್ನೇ ನಮ್ಮ ಭವಿಷ್ಯದಲ್ಲಿ ನಾಯಕರಾಗಲಿ. ಅನೇಕ ಕನ್ನಡ ಪರ ನಮ್ಮ ಮಿತ್ರರಿದ್ದಾರೆ, ಅವರಿಗೆಲ್ಲ ತಯಾರು ಮಾಡಬೇಕಾದ್ರೆ ದತ್ತೋರೇ. ಅದಕ್ಕೆ ನಿಮಗೆ ಏನಿದ್ರೆ ಮಾಡೋದು ಹೋರಾಟ. ಯಾಕಂದ್ರೆ ಎಲ್ಲರೂ ಇನ್ನೂ ಬೆಳೆದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಮುಂದೆ ಬರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಈಗ ತಾನೇ ಮುರುಗೇಶ್ವರಿಗೆ ಮಾತಾಡಿದ್ದು ನಾನು ಎಲ್ಲರದ್ದು ಲಿಸ್ಟ್ ಮಾಡಿದ್ದೇವೆ. 78 ಜನರು ಎಲ್ಲ ಪಕ್ಷದ್ದು. ಭವಿಷ್ಯದಲ್ಲಿ ಏನಂದ್ರೆ 7 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಎಲ್ಲ ಕಡೆ ಸಭೆ ತಗೊಂಡು ಜಯ ಕನ್ನಡಕ ಕನ್ನಡಿಗರ ಸೇನೆ ವತಿಯಿಂದ ಹಮ್ಮಿಕೊಂಡಂತ ನಮ್ಮ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಬ್ಲ್ಯಾಂಕೆಟ್ ಹಂಚುವ ಮುಖಾಂತರ ಮತ್ತು ಈ ಭಾಗದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ ಪತ್ರಿಕಾ ಮಿತ್ರರು ಮತ್ತು ರೈತರಿಗೆ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ದತ್ತಾಧಿಕಾರ ಶಂಕರಲಿಂಗ ಮಹಾರಾಜರ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ನಿಕಟಪೂರ್ವ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರ ಸೋದರರಾದಂಥ ಶ್ರೀ ನೀಲಕಂಠರಾವ್ ಮುಂಗೇಜಿಯವರೇ, ಇನ್ನೊಬ್ಬ ಹಿರಿಯವರು, ನನ್ನ ಮಾರ್ಗದರ್ಶಕರು, ಈ ಭಾಗದ ಹೋರಾಟಗಾರರಾದಂಥ ಶ್ರೀ ಲಕ್ಷ್ಮಣ್ ದಸ್ತಿ ಅಣ್ಣವರೇ, ಕಲಬುರಗಿ ನಗರದ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಿರಿಯರಾದಂಥ ಶ್ಯಾಮರಾವ್ ಕ್ಯಾಟಿ ಅಣ್ಣವರೇ, ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸೋದರರಾದಂಥ ಶ್ರೀ ಶಿವಾನಂದ ಮುನ್ಗುಂಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರುವ ಅವಿನಾಶ್ ಭಾಸ್ಕರ್ ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪತ್ರಿಕಾ ಬಂಧುಗಳೇ ಮತ್ತು ಸ್ನೇಹಿತರೇ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರೇ, 2022ರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಇವತ್ತು ಹಮ್ಮಿಕೊಂಡು ಇವತ್ತು ನನಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನನಗೂ ದತ್ತು ಭಾಸ್ಕಿಯವರು ಮುಂಚೆನೇ ಹೇಳಿದರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಅನಿವಾರ್ಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟಗಳು ಯಾವ ರೀತಿಯಲ್ಲಿ ಆಗಬೇಕಂದ್ರೆ ನಾವು
लक्ष्मण दस्ति अण्णवर ना कल्कु कली याकंद्रे मुनूर एपत् जे कलम तुपे आगे इवतु इंत होराटर संघटित आगे साध्य अद्क नम पक्ष वरिष्ठ नायक मल्लिकार्जुन खर्गे जी आगेबू धरम सिंग जी आगेबू भाग वैद्यनाथ पाटील आगे अनेक जन होराट मुखातर इवतु नम्बर 371 जे कलम इवती भागक अवकाश आगे।